ಅಷ್ಟೇ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಿ ವಿಡಿ ಅಷ್ಟು ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಕೆಲವೊಂದು ಎಂಬ್ರಾಯ್ಡಿಂಗ್ ಬ್ಲೌಸ್ ಕೂಡ ರೆಡಿ ಮಾಡಿದ್ದೀನಿ ಫಂಕ್ಷನ್ದು, ಅದು ತೋರಿಸೋಣ ಅಂತ ನೋಡಿ. ಇದು ಪಿಕಾಕ್ ಡಿಸೈನು, ಸಣ್ಣ ಸಣ್ಣ ಪಿಕಾಕ್ ಬಂದಿದೆ. ಇದು ಬಂದ್ಬಿಟ್ಟು ಎರಡು ಒಂದೇ ಡಿಸೈನ್ ಎರಡು ಬ್ಲೌಸ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಒಂಥರ ಬ್ಲೂ ಕಲರು, ಸ್ಕೈ ಬ್ಲೂ ಕಲರು ಡಿಸೈನ್, ಇದು ಇದು ಕಾಪರ್ಕು ಮತ್ತು ಸ್ಕೈ ಬ್ಲೂ ಕಲರಲ್ಲಿ ಈ ಡಿಸೈನು ಮಾಡಿರೋದು. ಸ್ಲೀವ್ಸ್ಗೆ ಈ ಥರ ದೊಡ್ಡದು ಎರಡು ನವಿಲ್ ಬಂದಿದೆ ಸ್ಲೀವ್ ಉದ್ದಕ್ಕೆ. ಮಾಮೂಲಿ ಫ್ರಂಟ್ಗೂ ಮಾಮೂಲಿ ನವಿಲ್ ಬಂದಿದೆ. ಇದು ಪರ್ಪಲ್ ಮೇಲೆ ಬ್ಲೂ ಕಲರ್, ಸ್ಕೈ ಬ್ಲೂ ಕಲರ್ ಬಂದಿದೆ. ಇದು ಮತ್ತು ಇನ್ನೊಂದು ಅದೇ ಡಿಸೈನು, ಇದು ಪರ್ಪಲ್ ಕಲರ್ ಇದೆ ಬ್ಲೌಸು, ಆದರೆ ಇದು ಸಿಮೆಂಟ್ ಕಲರ್ ಬಂದಿದೆ ಸ್ಯಾರಿ ನೋಡಿ. ಕಾಪರ್ ಕಲರು, ಇವಾಗ ಎಲ್ಲ ಬ್ಲೌಸ್ಗೂ ಕಾಪರ್ ಕಲರು ಮತ್ತು ಸಿಮೆಂಟ್ ಕಲರ್ ಬಂದಿದೆ. ಅಂದರೆ ಸ್ಲೀವ್ಸ್ಗೆ ಈ ರೀತಿ ಇಟ್ಸ್ಕೊಂಡಿದ್ದಾರೆ. ನಾನು ಈ ಬಾರ್ಡ್ರ್ ಇತ್ತಲ್ಲ ಅದಕ್ಕೆ ಇಲ್ಲಿ ಬೇಡ ಅಂದ್ಬಿಟ್ಟು ಇಲ್ಲಿ ಓಪನ್ ಇಟ್ಟಿಲ್ಲ, ಇಲ್ಲಿ ಮೇಲ್ಗಡೆ ಮಾತ್ರ ಓಪನ್ ಇಟ್ಟಿದ್ದೀನಿ. ಈ ರೀತಿ ಬಂದಿದೆ ಡಿಸೈನು. ಇದು ಮಾಮೂಲಿ ಫ್ರಂಟ್ಗೂ ಅದೇ ಥರ ಡಿಸೈನು ಬಂದಿದೆ. ಇದು ಫುಲ್ಲು ಗ್ರ್ಯಾಂಡ್ ಇರೋ ಡಿಸೈನ್ ಇದು. ಇದು ಪಿಕಾಕ್ ಡಿಸೈನೇ, ಏನ ಎಲ್ಲ ಎಲ್ಲದರಲ್ಲೂ ಪಿಕಾಕೇ ಇರೋದು. ತುಂಬ ಚೆನ್ನಾಗಿ, ಇದಕ್ಕೆ ಒಂದೇ ಒಂದು ಲೈನು ಔಟ್ ಲೈನ್ಗೆ ಸ್ಟೋನು ಮತ್ತು ಬಾಲ್ ಚೈನ್ ಇಟ್ಟಿದ್ದೀನಿ. ಇನ್ನೇನು ಸ್ಟೋನ್ಸ್ ಎಲ್ಲ ಏನು ಇಕ್ಕಿಲ್ಲ, ಇನ್ನೇನು ಬೇಡ ಅಂದ್ಬಿಟ್ಟು. ಸೀರೆ ಬಂದುಬಿಟ್ಟು ಡಬಲ್ ಕಲರು, ಗ್ರೀನು ಮತ್ತು ಬ್ಲೂ ಕಲರ್ ಸೈಡಲ್ಲಿ ಕಾಣಿಸುತ್ತೆ. ಅದಕ್ಕೋಸ್ಕರ ಗ್ರೀನ್ ಹೈಲೈಟ್ ಮಾಡಿ ಬ್ಲೂ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಈ ಬಾರ್ಡರ್ ಕಲರ್ ಕಾಪರ್ ಇರೋದ್ರಿಂದ ಸ್ವಲ್ಪ ಕಾಪರ್ ಕಲರ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ಈ ಸ್ಲೀವ್ಸ್ ಫುಲ್ಲು ಗ್ರ್ಯಾಂಡಾಗಿದೆ, ಒಂಚೂರು ಓಪನ್ ಇಲ್ಲ ನೋಡಿ. ಇದಕ್ಕೆ ಬೇಕಾದ್ರೆ ನೀವು ಎಲ್ಲರೂ ಒಂದು ಸ್ಟೋನ್ ಹಾಕೋಬೋದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸ್ಟೋನ್ ಹಾಕಿದ್ರೆ ನೋಡಿ. ಈ ರೀತಿ ಕಾಣಿಸುತ್ತೆ. ಇದಕ್ಕೂ ಅಷ್ಟೇ ಬಾಲ್ ಚೈನು ಸ್ಟೋನ್ ಹಾಕಿದ್ದೀನಿ, ಮತ್ತು ಫ್ರಂಟು ಅಷ್ಟೇ. ಇದೆಲ್ಲ ಮದುವೆ ಹುಡುಗಿಗೆ ಮಾಡುವಂಥ ಬ್ಲೌಸ್, ಇದು ಗ್ರ್ಯಾಂಡಾಗಿ ಬರುತ್ತೆ. ಇನ್ನೂ ಸ್ಟೋನೆಲ್ಲ ಹಾಕಿದ್ರೆ ಈ ರೀತಿ ಬಂದಿದೆ ನೋಡಿ ಫ್ರೆಂಡ್ಸ್. ಯಾವ ಬ್ಲೌಸ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾವ ಬ್ಲೌಸ್ ಡಿಸೈನ್ ಚೆನ್ನಾಗಿದೆ ಅಂತ. ಮತ್ತು ಇದೊಂದು ಮ್ಯಾಂಗೋ ಡಿಸೈನು, ಸಿಂಪಲ್ಲಾಗಿ ಮಾಡಿರೋ. ಅಂದರೆ ಇವತ್ತು ಡೀಪ್ ಜಾಸ್ತಿ ಇರಲಿಲ್ಲ, ಹಂಗಾಗಿ ಡೀಪ್ ಚಿಕ್ಕದಾಗಿ ಬಂದಿದೆ. ಇದು ಇನ್ನೂ ಲೆಂತ್ ಬರುತ್ತೆ ನೋಡಿ. ಇದು ಒಂಥರ ಚಿಕ್ಕ ಚಿಕ್ಕ ಮ್ಯಾಂಗೋ, ಆಮೇಲೆ ಡಬಲ್ ಕಲರ್ ಬಂದಿದೆ ನೋಡಿ ಮಧ್ಯ ಲೈನಲ್ಲಿ. ಒಂದೊಂದು ಬ್ಲೌಸ್ಗೆ ಇದೊಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಕಲರ್ ಬರೋದು. ಇಲ್ಲಿ ಔಟ್ ಲೈನ್ಗೆ ಇದೊಂದು ಡಿಸೈನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಮುಂದೆ ಈ ರೀತಿ ಇದೆ. ಇದಕ್ಕೆ ಸ್ಲೀವ್ಗೆ ಒಂದೇ ಒಂದು ದೊಡ್ಡದು ಮ್ಯಾಂಗೋ ಹಾಕಿದ್ದೀನಿ. ಇದ್ರದ್ದು ಮಾಮೂಲಿ ಬಾರ್ಡರ್ ಬರುತ್ತೆ, ಬಾರ್ಡರ್ ಬೇಡ ಅಂದ್ಬಿಟ್ಟು ಸಿಂಗಲ್ ಮ್ಯಾಂಗೋ ಹಾಕಿದ್ದೀನಿ. ಇದು ಬಾರ್ಡರ್ ಇತ್ತಲ್ಲ ಅದು ಬೇಡ ಅಂದ್ಬಿಟ್ಟು ನೋಡಿ ಈ ರೀತಿ ಬಂದಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹಾಕ್ಬಿಟ್ಟೆ ನೋಡಿ, ಇದು ಪಿಕಾಕ್ ಡಿಸೈನೇ. ಇದು ಗ್ರೀನು, ಪಾಚಿ ಗ್ರೀನು ಮತ್ತು ಕಾಪರ್ ಕಲರಲ್ಲಿ ಬಂದಿದೆ ನೋಡಿ. ಇದು ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು. ಇದಕ್ಕೆ ಬುಟೀಸ್ ಹಾಕಿ ಮತ್ತು ಕೆಳಗಡೆ ಬಾರ್ಡರ್ ಕೊಟ್ಟಿದ್ದೀನಿ. ಇದಕ್ಕೆ ನೋಡಿ ಈ ರೀತಿ ಇದೆ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಪಿಕಾಕ್ ಡಿಸೈನು, ನಾನು ಇದೇ ಫಸ್ಟ್ ಟೈಮ್ ಈ ಡಿಸೈನ್ ಹಾಕಿರೋದು ಪಿಕಾಕ್ ಡಿಸೈನು. ಈ ಪಿಕಾಕ್ ಡಿಸೈನ್ನ ನೋಡೋಕ್ಕೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಇದೆ ಫ್ರೆಂಡ್ಸ್.